2023 ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಹೊಸದುರ್ಗ ವಿಧಾನಸಭಾ ಕ್ಷೇತ್ರವು ಸಹ ದಿನದಿಂದ ದಿನಕ್ಕೆ ತನ್ನದೇ ಆದ ರಂಗನ್ನು ಪಡೆದುಕೊಳ್ಳುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸಾಲು ಸಾಲು ಸ್ಪರ್ಧಾಕಾಂಕ್ಷಿಗಳ ಭರಾಟೆಯೂ ಸಹ ಜೋರಾಗಿದೆ. ಈ ಎಲ್ಲ ಆಗುಹೋಗುಗಳ ನಡುವೆ ಇದೀಗ ಕ್ಷೇತ್ರದಲ್ಲಿ ಮುನ್ನೆಲೆಗೆ ಬಂದಿರುವ ವಿಷಯವೇನೆಂದರೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಾಮೇಲು ತಾಮೇಲು ಎಂಬ ಹಿರಿಮೆ ಗರಿಮೆಗಳನ್ನು ಪ್ರದರ್ಶಿಸುವ ಅವರವರ ಅಧಿಕಾರಾವಧಿಯಲ್ಲಿ ನೀಡಿರುವ ಕೊಡುಗೆಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಬಿರುಸಿನಲ್ಲಿ ಹಾಲಿ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಮತ್ತು ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ ಮಧ್ಯೆ ಸರಣಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯಾಗುತ್ತಿವೆ. ಇಷ್ಟೆಲ್ಲಾ ಪೀಠಿಕೆಗೆ ಉತ್ತರವಾಗಿ ಹೊಸದುರ್ಗ ತಾಲೂಕಿನ ಹಾಲಿ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಮತ್ತು ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ ನಡುವೆ ನಡೆಯುತ್ತಿರುವ ಹಾಗೂ ರಾಜಕೀಯ ತಿಕ್ಕಾಟಕ್ಕೆ ಕಾರಣವಾಗಿರುವ ವಿಷಯಗಳೇನು ಮತ್ತು ಯಾವ ವಿಷಯಕ್ಕಾಗಿ ಜಟಾಪಟಿ ನಡೆಯುತ್ತಿದೆ ಎಂಬುದನ್ನು ಇದೀಗ ನೋಡೋಣ. ಆಲಮೇಶ್ವರ ದೇವಸ್ಥಾನ ಕೇಳಬೇಕಾದ್ರೆ ಅದು ಬೇಜಲ್ ಮುದ್ರಾಯಿ ದೇವಸ್ಥಾನ ಯಾರನ್ನ ಕೇಳಿ ಕೇಳಿದ್ರು ಅಂತವ್ರನ್ನ ರಾಜ್ಯದಂತವ್ರಿಗೆ ಕಡಿಬಿಟ್ರೆ ಅಂದ್ರೆ ನಮ್ಮ ಸ್ವಂತ ಮಂದೇವ್ರ ಸ್ವಂತ ದೇವ್ರ ಅದು ಸ್ವಂತ ದೇವ್ರೇನಪ್ಪ ಆಡಿಸ್ಕೊಂಡ್ರು ಕೊಡ್ಲಿ ಆಲಮೇಶ್ವರ ಬೇಜಲ್ ಮುದ್ರಾಯಿ ದೇವಸ್ಥಾನ ಬೇಜಲ್ ಮುದ್ರಾಯಿ ದೇವಸ್ಥಾನ ಕೇಳಬೇಕಾದ್ರೆ ಸರ್ಕಾರದ ಅನುಮತಿ ಮುದ್ರಾ ಇಲಾಖೆ ಅನುಮತಿ ಯಾವ್ದಾನ ಒಂದು ಅನುಮತಿ ಪತ್ರ ಇದ್ರೆ ಹೇಳಿ ಆಯ್ತು ಕಡಿ 15 ವರ್ಷ ಆಯ್ತು ಕಡಿಸಿದ ವರ್ಷಗೆ ಅದ್ ಕಟ್ಟಿಸ್ಬೇಕು ಅಂತ ವ್ಯವಸ್ಥೆ ಇಲ್ವಾ ಅದೇ ಕ್ಷೇತ್ರಕ್ಕೆ ಹೋಗ್ತಾರೆ 8 ಕೋಟಿ ಕಟ್ಕೊಂಡ್ರೆ 3 ಕೋಟಿ ಕಟ್ಕೊಂಡ್ರೆ ಜನ ಸೇರಿಸಿ ಹುಚ್ಚು ದರ್ಬಾರ್ ಮಾಡ್ಕೊಂಡು ಬರ್ತಾರೆ ಅದು ಪುಣ್ಯಕ್ಷೇತ್ರ ಅದು ಆ ಕ್ಷೇತ್ರದ ಪಾವಿತ್ರ್ಯ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಇದನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡ್ಬೇಕಿದ್ದ ಆ ಹುಚ್ಚು ದರ್ಬಾರ್ ಮಾಡಕ್ಕೆ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ಬೇಕು ಆ ಪ್ರಶ್ನೆ ಎಲ್ತಕ್ಕ ಮಾಡಿದ್ರೆ ಅಲ್ತಕ್ಕ ಆ ಕ್ಷೇತ್ರ ಖಂಡಿತವಾಗ್ಲೂ ಕೂಡ ಮುಂದುವರಿಯೋದಿಲ್ಲ. ಆಳ್ವಾನೇಶ್ವರ ಪುಣ್ಯಕ್ಷೇತ್ರ ಇವರು ಅಧಿಕಾರದಲ್ಲಿದ್ದಾಗ ಒಂದೇ ಒಂದು ರೂಪಾಯಿನೂ ಕೂಡ ಇವರು ಅಲ್ಲಿ ಆಳ್ವಾನೇಶ್ವರಕ್ಕೆ ದುಡ್ಡಿನ ಅಭಿವೃದ್ಧಿಗೆ ಇವರ ಅವಧಿನಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಆಳ್ವಾನೇಶ್ವರ ಅಭಿವೃದ್ಧಿಗೆ ಹಾಕಿಲ್ಲ. ನಾವು ಬಂದಂತ ನಾವು ತಂದಂತ ಹಣವನ್ನು ಕೂಡ ಅಲ್ಲಿ ಖರ್ಚು ಮಾಡಲಿಕ್ಕೆ ಅವಾಗ ಅಡ್ಡಿಪಡಿಸಿದ್ರು. ಆಮೇಲೆ ನಾವು ತಂದಂತ ಅನುದಾನವನ್ನು ಅವಾಗ ಒಂದು ಗೆಸ್ಟ್ ಹೌಸ್ ತಗೊಂಡ್ಬಂದೆ ಅದನ್ನ ನಾನೇ ತಗೊಂಬಂದೆ ಅಂತ ಹೇಳಿ ಬಿಂಬಿಸ್ಕೊಂಡು ಅಲ್ಲಿ ಒಂದು ಗೆಸ್ಟ್ ಹೌಸ್ ಅನ್ನು ಕೂಡ ನಾನೇ ತಗೊಂಡು ಒಂದೇ ಒಂದು ರೂಪಾಯಿ ದುಡ್ಡು ಹಾಕಿಲ್ಲ. ನಾವಲ್ಲಿ ಅತಿ ಹೆಚ್ಚಿನದಾಗಿ ಹಣ ಹಾಕಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ನಾವು ಅದನ್ನು 3 ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ಒಂದು ಈಶ್ವರ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ, ನೆಲ್ಲಮ್ಮನ ದೇವಸ್ಥಾನ ಕಂಪ್ಲೀಟ್ ಮಾಡ್ತೀವಿ, ಆಮೇಲೆ ಈ ರಾಮನ ದೇವಸ್ಥಾನ, ಈ ಒಂದು 3 ದೇವಸ್ಥಾನವನ್ನು ಆಮೇಲೆ ಕಲ್ಯಾಣಿ 2 ಕಲ್ಯಾಣಿಗಳನ್ನು ಇನ್ನೊಂದು 2-3 ತಿಂಗಳಲ್ಲಿ ಕಂಪ್ಲೀಟ್ ಮಾಡುವಂಥ ಕೆಲಸ ಆಗ್ತದೆ. ಒಂದು ದೊಡ್ಡ ಕಲ್ಯಾಣಿಗೆ 4 ಕೋಟಿನ ಸಣ್ಣ ನೀರಾವರಿ ಇಲಾಖೆಯಿಂದ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ, ಅದನ್ನು ಕೂಡ ಕೆಲಸ ನಡೀತಾ ಇದೆ. ರಸ್ತೆ ಡಬಲ್ ರೋಡ್ ರಸ್ತೆ ಆಗಿದೆ, ಹೊಸ ಗೆಸ್ಟ್ ಹೌಸ್ಗಳಾಗಿದ್ದಾವೆ, ಈಗೆಲ್ಲ ಮದುವೆಗಳಾಗ್ತಾ ಇದೆ. ಆಳ್ರಾಮೇಶ್ವರ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅದನ್ನ ನಾವೇನಾರ ಮಾಡೋದಕ್ಕೆ ಕೆಟ್ಟದಾಗ ಅಪಪ್ರಚಾರ ಮಾಡ್ಕೊಂಡ್ರೆ ನನಗೂ ಕೂಡ ಒಳ್ಳೇದಾಗಲ್ಲ, ಯಾರಿಗೂ ಕೂಡ ಒಳ್ಳೇದಾಗಲ್ಲ. ಆಳ್ರಾಮೇಶ್ವರ ಕ್ಷೇತ್ರ ಅದು ಪವಿತ್ರತೆಯನ್ನು ತನ್ನದೇ ಆದ ಪವಿತ್ರತೆಯನ್ನು ಅದು ಹೊಂದಿದೆ, ಅದು ಅಭಿವೃದ್ಧಿ ಆಗುತ್ತೆ. ಅದರ ಹೆಸರು ಹೇಳ್ಕೊಂಡು ನಾನು ರಾಜಕಾರಣ ಅಂತೂ ಖಂಡಿತ ಮಾಡೋದಿಲ್ಲ. ಅದರಲ್ಲಿ ಅದ್ರ ವಿರುದ್ಧವಾಗಿ ಯಾರು ಕೂಡ ಹೋಗ್ಬಾರ್ದು, ಅದು ಅಷ್ಟು ಪವಿತ್ರತೆಯನ್ನು ಕಾಪಾಡ್ಕೊಂಡು ಬಂದಿದೆ. ಇವ್ರದ್ದು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಆಳ್ರಾಮೇಶ್ವರದ್ದು ಇಲ್ಲಿ ಇವರು ಸಮಾಜ ಅಂತ ಹೇಳಿ ಹೆಸರು ಹೇಳ್ಕೊಂಡು ಬಂದ್ರಲ್ಲ, ಇವರು ವೇದಾವತಿ ವಿವಿ ಸಾಗರ ಹಿಂದೆ ಇದೆ, ಇವ್ರಲ್ಲಿ ಕಂದಾಯ ಇಲಾಖೆ ಜಾಗ, ಇವ್ರಲ್ಲಿ ಅದು ವಿಶೇಷ ಜಲ ನಿಗಮದ ಜಾಗ, ಅದು ಪ್ರದೇಶ, ಅದು ಆ ಪ್ರದೇಶದಲ್ಲಿ ರಸ್ತೆ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ರು, ಕೆಲವೊಳಗೆ 5 ಲಕ್ಷಕ್ಕೆ ಯಾರು ಪರ್ಮಿಷನ್ ಕೊಟ್ರು, ಇದಕ್ಕೆಲ್ಲ ಸರ್ಕಾರಕ್ಕೆ ತಪ್ಪು ದಾರಿಯನ್ನು ತೋರಿಸಿ ತಪ್ಪು ಮಾಹಿತಿ ನೀಡಿ ಸರ್ಕಾರದ ದುರುಪಯೋಗ ಮಾಡ್ತಕ್ಕಂಥ ಕೆಲಸ ಆಗಿದೆ. ಸಾರ್ವಜನಿಕರ ಬದುಕಿಗೆ, ಸಾರ್ವಜನಿಕರ ಅಭಿವೃದ್ಧಿಗೆ, ಸಾರ್ವಜನಿಕ ಬಳಕೆ ಆಗ್ತಕ್ಕಂಥ ಕೆಲಸವನ್ನು ತಾಕಿ ಐಲ್ಯಾಂಡ್ ಕಮಿಷನ್ಗಿದ್ದೇವೆ, ವೇದಾವಧಿ ವಿವಿ ಸಾಗರಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಯಾವ ಸಾಧನೆ? ಇದು ಬಾಬಾ ಭಾಗದಲ್ಲಿ ರೈತರು ನೀರು ಕುಡಿದ ಸಿಲುಕಿ ಬೆಳೆ ಅನ್ನ ಇಲ್ಲದೆ ಇವತ್ತು ಸಾಯ್ತಾ ಇದ್ದಾರೆ, ಭೂಮಿನೆಲ್ಲ ಕಳ್ಕೊಂಡಿದ್ದಾರೆ. ಇವತ್ತು 80 ಅಡಿ ಆಗಲಿಕ್ಕೆ ಐರ್ಲೆಂಡ್ ರಸ್ತೆ ಮಾಡ್ತಿದ್ದಾರೆ, ಆ 80 ಅಡಿ ಆಗಲು ಜಾಗ ಸರ್ಕಾರಿ ಭೂಮಿ ಉಳುಮೆ ಮಾಡ್ಕಿಟ್ಟಿದ್ರು. ಆ ಉಳುಮೆ ಮಾಡ್ತಕ್ಕಂಥ ರೈತರನ್ನೆಲ್ಲ ಒಕ್ಕಲೆ ಬಿಡಿಸಿ ಅವ್ರು ತಿನ್ನಕ್ಕೆ ಅನ್ನ ಇಲ್ಲ ಮಾಡಿ ಇವತ್ತು ಇಂಥ ಒಂದು ದೌರ್ಜನ್ಯಗಳು ಕೂಡ ಇವತ್ತು ಈ ಶಾಸಕರಿಂದ ನಡೀತಾ ಇದೆ. ಇದನ್ನ ಯಾರು ಕೇಳ್ತಕ್ಕಂಥವ್ರು ಇಲ್ಲ. ಆ ಬಡವರು ಏನಾದ್ರು ಕೇಳಕ್ಕೆ ಹೋದ್ರೆ ಪೊಲೀಸ್ ಕುಂಬಂತ ಮಾಡ್ತಾರೆ, ಪೊಲೀಸ್ ಕುಂಬಂತ ಅಂದಾಗಿ ಪೊಲೀಸ್ ಜೀಪ್ ನಿಲ್ಲಿಸಿ ಅಲ್ಲಿ ಅವರು ಎದುರಿಸ್ತಕ್ಕಂಥ ಕೆಲಸ ಕೂಡ ದೌರ್ಜನ್ಯ ಕೂಡ ನಡೀತಾ ಇದೆ. ಇದು ನಿಲ್ಲಬೇಕು.
ಅದನ್ನೀಗ ಪ್ರವಾಸೋದ್ಯಮ ಇಲಾಖೆಯಿಂದ ಸ್ವತಂತ್ರ ಪಕ್ಕೆ ಅಂತಕ್ಕಂಥ ಕೆಲಸ ಮಾಡಿದ್ದಾರೆ. ಅಲ್ಲೇನೀಗ ನದಿ ಒಳಗೆ ಜಲಾಶಯದೊಳಗೆ ಪೈಪ್ಲೈನ್ ಕಟ್ಟಿ ಪೈಪ್ಲೈನ್ ಪಕ್ಕದಲ್ಲಿ ಒಂದು 30 ಎಕರೆ ಭೂಮಿ ಮಾಡಿ ಅಲ್ಲೊಂದು ಹೋಟೆಲ್ ಕಟ್ಟಿ ಆ ಹೋಟೆಲ್ ಮುಂದೆ ಸ್ವಂತಕ್ಕೆ ಮಾಡ್ಕೊಂಡು ದುರ್ಮೆ ಮಾಡ್ಕೊಳ್ಳೋ ಉದ್ದೇಶಕ್ಕೆ ಅದನ್ನ ಪ್ಲಾನ್ ಹಾಕಿದ್ದಾರೆ ಇವರು. ಇದೆಲ್ಲ ಒಂದು ಬಳಕೆ ಮಾಡ್ಕೊಂಡು ಇಂಥ ಒಂದು ದುರಾಡಳಿತ ಮಾಡ್ತಕ್ಕಂಥದಕ್ಕೆ ಇವರು ನಿಂದಿಸಿ ಹೇಳಬೇಕು. ಅಲ್ಲಿ ಹೈಲ್ಯಾಂಡ್ ನಿರ್ಮಾಣ ಮಾಡ್ತಾ ಇರೋದು ಇವಾಗಲೇ ವಾಣಿವಿಲಾಸ ಬ್ಯಾಕ್ ವಾಟರ್ ಅಲ್ಲಿ ಬೇನಳ ಮುಂದೆ ದೇವಸ್ಥಾನದಿಂದ ಈ ಕಡೆ ಮೂರು ಹೋಬಳಿಗೆ ಬ್ರಿಡ್ಜ್ ಆಗ್ತಾ ಇದೆ. ಅಲ್ಲಿ ಉದಾಹರಣೆಗೆ ಅಲ್ಲಿ ಕೆರೆ ಕೊಡಿಟ್ಟಿದೆ, ಕೆರೆ ಕೊಡಿಟ್ಟು ಜಮೀನುಗಳು ಪೂರ್ತಿ ಮುಳುಗಡೆ ಆಗ್ತಾ ಇದೆ. ಅಲ್ಲಿ ರಸ್ತೆ ಮಾಡ್ತಾ ಇರೋದು ಒಬ್ಬ ಯಾವುದೇ ಒಬ್ಬ ರೈತರಿಗೆ ಒಂದು ಇಂಚು ಕೂಡ ಅವ್ರ ರೈತರ ಅವರ ಸ್ವಂತ ಭೂಮಿನೂ ಹೋಗಲ್ಲ, ಅವರು ಸರ್ಕಾರಿ ಭೂಮಿನೂ ಕೂಡ ಅವ್ರದ್ರಲ್ಲಿ ಹೋಗಲ್ಲ. ಸರ್ಕಾರಿ ಭೂಮಿನಲ್ಲಿ ಒತ್ತುವರಿ ಮಾಡ್ಕೊಂಡು ಹೊಡಿತಾ ಇರ್ತಾರೆ, ಆ ಭೂಮಿನೂ ಕೂಡ ಅಲ್ಲೇನು ಹೋಗಲ್ಲ. ಅಲ್ಲಿ ಇನ್ನೇ ಹಿನ್ನೀರಿನಲ್ಲಿ ಒಂದು ಭದ್ರಾದವರು ಒಂದು ಕಂಬಗಳು ಹಾಕಿದ್ರು, ಅಲ್ಲಲ್ಲಿ ಇಷ್ಟು ಮಟ್ಟಕ್ಕೆ ಇಷ್ಟು ಲೆವೆಲ್ಗೆ ನೀರು ನಿಂತ್ಕೊಂತವೆ ಅಂತೇಳಿ ಹಾಕ್ಬಿಟ್ಟಿದ್ದಾರೆ. ವ್ಯಾಪ್ತಿ ಪ್ರದೇಶ ಒಳಗಡೆನೆ ಇರೋದು, ವ್ಯಾಪ್ತಿ ಪ್ರದೇಶ ಆಚೆಗಡೆ ಇಲ್ಲ. ಆಮೇಲೆ ರೈತರ ಜಮೀನು ಕೂಡ ರೈತರು ಸರ್ಕಾರಿ ಜಮೀನು ಹೊರ್ಕೊಂಡಿದ್ರು ಅದರಲ್ಲೂ ಹೋಗ್ತಾ ಇಲ್ಲ, ಒಂದು ಇಂಚು ಕೂಡ ಹೋಗ್ತಾ ಇಲ್ಲ. ಬೇಕಾದ ನಾಳೆ ತೋರಿಸ್ತೀನಿ. ಅಲ್ಲಿ ರೈತರು ಕೆರೆ ಕೊಡೆಟ್ಟಿ ಜಮೀನು ರೈತರು ಆ ಭಾಗದಲ್ಲಿದ್ದಾವೆ. ಅಲ್ಲಿ ಹೋಗ್ಲಿಕ್ಕೆ ಸುತ್ತಕೊಂಡು ಒಂದು 5-6 ಕಿಲೋಮೀಟರ್ ಸುತ್ತಕೊಂಡು ಹೋಗ್ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿ ನಾವು 1 ಕೋಟಿ ರೂಪಾಯಿಯನ್ನ ರಸ್ತೆಯನ್ನು ಹಾಕ್ಲಿಕ್ಕೆ ಅವರ ಮನವಿ ಮೇರೆಗೆ ಹಾಕಿದ್ದು. ಅಲ್ಲಿ ಒಬ್ಬ ರೈತ ಇದ್ರೂ ಕೂಡ ನಾವು ಕೆಲಸ ಮಾಡ್ಕೊಟ್ಟಿದೀವಿ. ಡೀಮ್ಡ್ ಫಾರೆಸ್ಟ್ ಅನ್ನು ಕೂಡ ರೈತರು ಮಾಡಿಕೊಂಡು ಅಲ್ಲಿ ಕರೆಂಟ್ ಅನ್ನ ತಗೊಂಡಿದ್ದಾರೆ, ಅಕ್ರಮವಾಗಿ ಕರೆಂಟ್ ಅನ್ನ ತಗೊಂಡಿದ್ದಾರೆ, ಪಂಪ್ ಸೆಟ್ಗಳು ಹಾಕೊಂಡಿದ್ದಾರೆ, ಅಡಿಕೆ ತೋಟಗಳಿದ್ದಾವೆ. ಮೊನ್ನೆ ದಿನ ನಾನು ಸಾಗುವಳಿ ಚೀಟಿ ಕೊಡ್ಬೇಕಾರೆ ಅಂತವ್ರಿಗೆ ಸಾಗುವಳಿ ಚೀಟಿನ ಮಂಜೂರು ಮಾಡ್ಕೊಟ್ಟಿದ್ದೀನಿ ಮಾದಿಹಳ್ಳಿ ಅವ್ರಿಗೆ. ಆಗ್ಲೇ ಅಡಿಕೆ ಗಿಡ ದೊಡ್ಡವು, ಆಗ್ಲೇ ಫಲಕ್ ಬಂದಿದ್ದಾವೆ. ನಾನು ಕೇಳಿದ್ರೆ ಅಡಿಕೆ ಗಿಡ ಫಲಕ್ ಬಂದಿದ್ದೇವೆ ಅಂತ ಹೇಳ್ತೇವೆ, ಕರೆಂಟ್ ಹೆಂಗೆ ತಗೊಂಡ್ರಿ ನಾವಿನ್ನ ಆಸ್ಪತ್ರೆನೆ ಕೊಟ್ಟಿಲ್ಲ ಅಂತೇಳಿ ಸುಮ್ಮನೆ ತಮಾಷೆ ಕೇಳಿದೆ. ರೈತರಿಗೆ ಅಂಥವ್ರಿಗೆ ಕೂಡ ರೈತರನ್ನ ಎಲ್ಲೂ ಕೂಡ ಒಕ್ಕಲೆಬ್ಬಿಸುವಂಥ ಕೆಲಸ ನಾವೆಲ್ಲೂ ಮಾಡಿಲ್ಲ, ಇನ್ನು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದು ಅವರ ನಮ್ಮ ತಮ್ಮ ಗಮನಕ್ಕೆ. ಹಾಗಾಗಿ ರೈತರನ್ನೆಲ್ಲೂ ಒಕ್ಕಲೆಬ್ಬಿಸೋ ಕೆಲಸ ಮಾಡ್ತಾ ಇಲ್ಲ, ಇನ್ನು ಅಂಥವ್ರು ಹುಡುಕಿ ಹುಡುಕಿ ಆಸ್ಪತ್ರೆಗಳನ್ನು ಕಾನೂನುಬದ್ಧವಾಗಿದ್ದರೆ ಮಾಡಿಕೊಡಿ ಅಂತೇಳಿ. ಭಾಳಷ್ಟು ಜನ ರೈತರು ಹೋಗ್ಬಿಟ್ಟು ಗುಡ್ಡನೆಲ್ಲ ಕೇರ್ ಮಾಡಿದೆ, ನಮ್ಮವ್ರ ತಾನೇ ಬಿಡು ಆ ಕಡೆ ಮುಳುಗಡೆ ಆಯಿತು ಈ ಕಡೆ ಮಾಡ್ಕೊತಾರೆ ಅಂತೇಳಿ ನಾವು ಸುಮ್ಮನೆ ಇದು. ಕೆಲವರು ರೈತರು ಹೋಗಿ ಕ್ಲೀನ್ ಮಾಡ್ಕೊತಾರೆ, ಇದು ಕ್ಲಾರಿಫಿಕೇಶನ್. ಅಲ್ಲಿ ಯಾವುದೇ ಒಬ್ಬ ರೈತರು ಕೂಡ ತೊಂದರೆ ಆಗ್ತಾ ಇಲ್ಲ. ಮುನ್ನೂರು ಗುಡ್ಡ ಸುಮಾರು ಫಾರೆಸ್ಟ್ ಭೂಮಿ, ಅದು ಫಾರೆಸ್ಟ್ ಗುಡ್ಡ, ಮುನ್ನೂರು ಎಕರೆ ಗುಡ್ಡ ಇದೆ. ಆ ಗುಡ್ಡ ಅರ್ಧ ಗುಡ್ಡ ಅಂತ ಗೊತ್ತಾರೆ, ಈಗ ಯಾವ್ದಕ್ಕೆ ರಸ್ತೆ ಮಾಡಿಸಕ್ಕೆ ಅರ್ಧ ಗುಡ್ಡ. ಅದು ಜಮೀನು ಸರ್ಕಾರದ್ದು, ಹಣ ಸರ್ಕಾರದ್ದು. ಯಾರಿಗೆ ಮಾಡಿದ್ದಾರೆ, ಯಾರಿಗೆ ಮಾಡ್ಕೊಂತಿದ್ದಾರೆ, ಯಾವ ಯಾವ ಪ್ರಯೋಜನ ಮಾಡ್ತಾ ಇದ್ದಾರೆ? ಅಲ್ಲೇನಾದ್ರೂ ಗುಡ್ಡದಲ್ಲಿ ಮಣ್ಣೊಳಗೆ ರೈತರು ಹೋದ್ರೆ ರೈತರ ಗಾಡಿಗಳು ಹಿಡಿದು ಕೇಸ್ ಹಾಕ್ತಾರೆ, ಅವ್ರನ್ನ ದೌರ್ಜನ್ಯ ಮಾಡ್ತಾರೆ ಇಲಾಖೆ ಅಧಿಕಾರಿಗಳು. ಇವತ್ತು ಯಾರನ್ನೂ ಕೂಡ ಅಲ್ಲಿ ಮಣ್ಣು ತುಂಬಕ್ಕೂ ಬಿಡೋದಿಲ್ಲ, ಯಾವುದಕ್ಕೂ ಬಿಡೋದಿಲ್ಲ. ಅವ್ರು ಕೊಡ್ತಕ್ಕಂಥ ಕಿರುಕುಳ ಇವ್ರನ್ನ ಯಾರು ಕೇಳಲೇ ಇಲ್ಲ. ಇವ್ರನ್ನ ಇವ್ರನ್ನೇ ಕಾನೂನು. ಇವತ್ತು ಆಕಡೆನೂ ಕೂಡ ಇದೇ ಥರ ಮಾಡ್ತಾ ಇದ್ದಾರೆ. ಅಲ್ಲೂ ಇದೇ ರೀತಿ ಉಳಿಸಕಡ್ಡಿಯಿಂದ ಆ ನೀರು ಬೆಳೀತಕ್ಕ ಒಂದು ರಸ್ತೆ ತಾಂಡೋಗಿದ್ದಾರೆ, ಆ ರಸ್ತೆ ಮಾಡಿಸ್ತಕ್ಕ ಅಲ್ಲೂ ಕೂಡ ಅರ್ಧ ಗುಡ್ಡ ತೆಗಿತಾರೆ. ಅಲ್ಲಿ ಹೋಗ್ಬೇಕಾದ್ರೆ ರೈತರು ಹಾಲಿ ಪಟ್ಟ ಲ್ಯಾಂಡ್ಗೂ ಕೂಡ ಭೂ ಸ್ವಾಧೀನ ಪಡಿಸಿಕೊಂಡಂಗೆ ದೌರ್ಜನ್ಯ ಮಾಡಿ ಅವ್ರನ್ನ ಎದುರಿಸಿ ಸ್ವಂತ ಸ್ವಾಧೀನದಲ್ಲಿರ್ತಕ್ಕಂಥ ಪಟ್ಟ ಲ್ಯಾಂಡ್ ಭೂಮಿನೂ ಕೂಡ ಇವತ್ತು ದೌರ್ಜನ್ಯ ಮಾಡಿ ಸ್ವಾಧೀನ ಪಡಿಸಿಕೊಂಡಿದ್ದಾರೆ. ನಿವೇಶನ ಸ್ವಾಧೀನ ಪಡಿಸಿಕೊಂಡು ಸ್ವಾಧೀನ ಪಡಿಸಿಕೊಂಡಂಥ ನಿವೇಶನಗಳಿಗೆ ಹಣ ಕೊಟ್ಟು ಅದನ್ನು ಭೂ ಸ್ವಾಧೀನ ಪಡಿಸಿ ಅವ್ರಿಗೆ ಹಣ ಕೊಟ್ಟು ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅದರ ಮೂಲಕ ಭೂಮಿ ಸ್ವಾಧೀನ ಪಡಿಸಿಕೊಂಡು ರಸ್ತೆ ಮಾಡ್ತಕ್ಕಂಥದ್ದು ಒಂದು ಕಾನೂನು. ಇದೆಲ್ಲ ಮಾಡಿರ್ತಕ್ಕಂಥ ಕಾನೂನು ಬಾಹಿರನೇ. ಗೋವಿಂದಪ್ಪನವ್ರಿಗೆ ನೇರವಾಗಿ ನಾನು ಇಲ್ಲಿ ಆರೋಪ ಮಾಡ್ತೀನಿ. ಅಲ್ಲಿ ಎದಕ್ಕೆ ಒತ್ತಿ ಹೇಳ್ತಾರದು, ಆ ವೇದ ಸಿಮೆಂಟ್, ಲಕ್ಷ್ಮಿ ಸಿಮೆಂಟ್ಸ್, ವಾಣಿವಿಲಾಸ ಸಿಮೆಂಟ್ಸ್, ಅದು ಒಂದೇ ಒಂದು ಟನ್ ಕಬ್ಬಿಣನು ಕೂಡ ತೆಗೆದಿಲ್ಲ, ಒಂದೇ ಒಂದು ಟನ್ ಐರನ್ ಓರ್ ಇದು ಕಲ್ಲು ತೆಗೆದಿಲ್ಲ, ಲೈಮ್ ಸ್ಟೋನು ತೆಗೆದಿಲ್ಲ. ಅದನ್ನು ಬರೀ ವ್ಯಾಪಾರದ ವಸ್ತುಗಳಾಗ್ಬಿಟ್ಟಿದೆ. ಅದು 100-100 ಕೋಟಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದ್ರ ಬೆನ್ನೆಲ್ಲ ನಮ್ಮ ರಾಜ್ಯದ ಒಬ್ಬ ಕಾಂಗ್ರೆಸ್ ಶಾಸಕರು, ಅವರ ಕುಮ್ಮಕ್ಕಿನಿಂದ ಇಲ್ಲಿ ಇವರು ಅದನ್ನು ಅವ್ರ ಪರವಾಗಿ ನಿಂತ್ಕೊಳ್ಳೋ ಬದಲು ಇಲ್ಲಿ ಕಣ್ಣು ಹೊರಸೆತಂದ್ರೆ ರೈತರ ಸೇರ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಹೈವೇ ರೋಡಲ್ಲಿ ಮಾಡ್ತಕ್ಕಂಥದ್ದು, ಎಲ್ಲಿ ಅಂಚಿಬರಟ್ಟಿಯಿಂದ ಅಲ್ಲಿ ರಸ್ತೆ ಅಗಲೀಕರಣ ಏನು ಮಾಡ್ತಾ ಇದೀವಿ ಅದು ಪ್ರಾಮ್ಸಿ ಅಂತೇಳಿ ಈ ಮಸ್ತಳ್ಳಿ ಗೇಟಲ್ಲಿ ಒಂದು ಹತ್ರ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು ಈ ರೋಡಲ್ಲಿ. ಅಲ್ಲಿ ದಿನ ಬೆಳಗಾದ್ರೆ ನೀವೇ ಪತ್ರಿಕೆ ಬರೀತಾ ಇದ್ರಿ, ಇಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಎಲ್ಲ ಈಗ ಬೆಂಗಳೂರು ಇದರಿಂದ ಮಂಗಳೂರಿಂದ ಎಲ್ಲ ಇಲ್ಲ ಬೆಂಗಳೂರು ಹೋಗ್ತಾ ಇರೋದು ದಿನ. ಪಾಪ ಎಲ್ಲ ಏರ್ಪಿನ್ ಕರ್ವ್ಗಳಿರೋದ್ರಿಂದ ಅಲ್ಲಿ ಆಕ್ಸಿಡೆಂಟ್ಗಳಾಗುವ ಮಸ್ನಳ್ಳಿ ಹತ್ರ ಅಂಚಿಬರಟ್ಟೆ ಹತ್ರ 4-5 ಟರ್ನಿಂಗ್ಗಳಲ್ಲಿ ಮಾರ್ಕೆಟ್ ಡೌನಲ್ಲಿ ಅದನ್ನ ಮನಗಂಡು ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಸುಪ್ರೀಂ ಕೋರ್ಟು ಆದೇಶ ನಿರ್ದೇಶನ ನೀಡಿದೆ.
ಕೆಆರ್ಪೇಟೆ ಹತ್ರ ಮಂಡ್ಯ ಕೆಆರ್ಪೇಟೆ ಹತ್ರ ಕ್ಯಾನಲ್ಗೆ ಯಾವಾಗ ಟ್ರಕ್ ಬಿದ್ದು ಒಂದು ಮೂವತ್ತ್ನಲವತ್ತು ಜನ ಸತ್ತೋದ್ರು ಅಲ್ಲಿ ರೈತರು ಅದು ಬಸ್ ಆಕ್ಸಿಡೆಂಟ್ ಆಗಿ ನಾಲ್ಕು ಮೂರು ವರ್ಷ ಹಿಂದೆ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟೇನೆ ತೀರ್ಮಾನ ಮಾಡಿ ಒಂದು ಆದೇಶ ನೀಡಿದೆ ಎಲ್ಲೆಲ್ಲಿ ಆಕ್ಸಿಡೆಂಟ್ಸ್ ಸ್ಪಾಟ್ಗಳಿದಾವೋ ಅದನ್ನ ಅಪಘಾತ ವಲಯಗಳನ್ನ ಕೂಡಲೇ ಅಂತವನ್ನ ರಸ್ತೆಗಳು ಮಾಡಬೇಕು ಆಮೇಲೆ ಟ್ಯಾಂಕ್ ಬಂದ್ಗಳು ಇದಕ್ಕೆಲ್ಲ ವಿಶೇಷ ಅನುದಾನ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ರು ಯಾಕಂದ್ರೆ ಸುಪ್ರೀಂ ಕೋರ್ಟ್ ನೇರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಅದನ್ನ ಕೊಟ್ಟಿದ್ದಾರೆ ಇವೆಲ್ಲ ಎಲ್ಲರಿಗೂ ಗೊತ್ತಿದೆ ಸೆಂಟ್ರಲ್ ರೋಡ್ ಇಂದ ಎಪ್ಪತ್ತು ಮೀಟರ್ ನಲವತ್ತು ಮೀಟರ್ ಈ ಕಡೆ ನಲವತ್ತು ಮೀಟರ್ ಆ ಕಡೆ ನೂರ ಇಪ್ಪತ್ತು ಅಡಿ ಬರಬೇಕಾಗುತ್ತೆ ಸ್ವಲ್ಪ ತಗೊಂಡಿರೋದು ಅದನ್ನ ಇವರು ಗೋವಿಂದಪ್ಪನವರು ಅವ್ರ ಶಿಷ್ಯಂದ್ರು ಇವರು ಅದನ್ನ ಜನಗಳನ್ನ ರೈತರನ್ನ ಎತ್ಕೊಟ್ಟುವಂತ ಕೆಲಸ ಮಾಡಿದ್ರು ಇಲ್ಲಿ ಅಲ್ಲಿ ಇವ್ರಿಗೆ ಅಭಿವೃದ್ಧಿ ಆಗೋದು ಇಷ್ಟ ಇಲ್ಲ ಕಾನೂನುಬದ್ಧವಾಗಿ ಮಾಡಿರೋದು ಅದೇನು ಕಾನೂನು ವಿರೋಧ ಅಲ್ಲ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅಪಘಾತ ವಲಯಗಳ ನಮ್ಮವರೇ ಆಕ್ಸಿಡೆಂಟ್ ಆಗಿ ಸುಮಾರು ಅದೇ ಊರಿನವರು ನಾಲ್ಕೈದು ಜನ ಕೈ ಕಾಲು ಕಳ್ಕೊಂಡಿದ್ದಾರೆ ಪ್ರಾಣಗಳು ಕಂಡುಕೋ ಅದೇ ಜಾಗದಲ್ಲಿ ಕಳ್ಕೊಂಡಿದ್ದಾರೆ ಅಲ್ಲಿ ಇವ್ರಿಗೆ ಹೊಟ್ಟೆ ಕಿಚ್ಚನ್ ಅಂದ್ರೆ ಅಲ್ಲಿ ಎಲ್ಲಿ ಗುಣಿಯಟ್ಟಿ ಶೇಖರ್ ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ಬಿಟ್ರೆ ಜನ ನಮ್ಮ ನಮ್ಮ ಪೀಡಲ್ಲಿ ಮಾಡೋಕ್ಕಾಗಿಲ್ಲ ಅಂತೇಳಿ ಇದನ್ನ ಯಾರು ಪ್ರಶ್ನೆ ಮಾಡ್ಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದೆ ರಂಗ ತಾಲೂಕು ಆಫೀಸ್ ಕಟ್ಟಿಸ್ತಿದ್ದ ಇವ್ರನ್ನ ಕಡಪ ಕಾಂಗ್ರೆಸ್ ಇದ್ದಂಗ ಸುತ್ತಿದ್ದೀನಿ ತಾಲೂಕು ನಾಲ್ಕೂವರೆ ಕೋಟಿ ಹಣ ಮಂಜೂರು ಮಾಡಿಸಿ ಬಂದು ಹಳೆ ಕೋರ್ಟ್ಗೆ ತಾಲೂಕು ಕಚೇರಿ ಶಿಫ್ಟ್ ಮಾಡಿ ಈ ತಾಲೂಕು ಕಚೇರಿ ತೆರವು ಮಾಡಿ ಇಲ್ಲಿ ತಾಲೂಕು ಕಚೇರಿ ಕಟ್ಟಕ್ಕೆ ನಾನು ಕಾಗೋಡ್ತಿ ಅಂತ ಶಂಕುಸ್ಥಾಪನೆ ಮಾಡಿಸಿದ್ದೆ ಹಣ ಎಲ್ಲೋಯ್ತು ಆ ಶಂಕುಸ್ಥಾಪನೆ ಎಲ್ಲೋಯ್ತು ಅದ ಗಾಳಿ ತುರಿದ ದುರಾಡಳಿತ ಮಾಡಬಾರ್ದು ಕಾನೂನು ಲೀಗಲ್ ಆಗಿ ಮಾಡ್ಬೇಕು ಯಾವ್ದನ್ನ ಮಾಡಿದ್ರು ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ ಹೋಗ್ಬಾರ್ದು ಯಾರೋ ಒಬ್ಬ ಜನಸಾಮಾನ್ಯರು ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾರಂತ ಇವ್ರು ಮಾಡಲ್ಲ ಒಬ್ಬ ಶಾಸನಸಭಾ ಸದಸ್ಯ ಶಾಸನ ರೂಪಿಸ್ತಕ್ಕಂಥ ಸದಸ್ಯ ಶಾಸನಗಳನ್ನ ಜಾರಿಗೆ ತಂದು ಜನರಿಗೆ ಮುಡಿಸ್ತಕ್ಕಂಥ ಒಬ್ಬ ಸದಸ್ಯ ಕಾನೂನು ಉಲ್ಲಂಘನೆ ಮಾಡಿ ಕಾನೂನು ಬಾಹಿರವಾಗಿ ನಡೆದಕ್ಕಂಥ ಉದ್ದೇಶಗಳಿಗೆ ನೀವೇನ್ ಉತ್ತರ ಹೇಳ್ತೀರಾ ತಾಲೂಕ್ ಆಫೀಸು ನ್ಯಾಷನಲ್ ಲೈವ್ ಆಯ್ತಮ್ಮ ಇದು ನ್ಯಾಷನಲ್ ಲೈವ್ ಈ ಕಡೆಯಿಂದ ಆಳ್ತಾ ಮಾಡಿದ್ರೆ ಬಿಲ್ಡಿಂಗ್ ಹೋಗುತ್ತೆ ಆ ಕಡೆಯಿಂದ ಆಳ್ತಾ ಮಾಡಿದ್ರೆ ಬಿಲ್ಡಿಂಗ್ ಹೋಗುತ್ತೆ ಇನ್ನೆಲ್ಲಿ ಕಟ್ತೀಯ ಇನ್ನೆಲ್ಲಿ ರಿಪೇರಿ ಮಾಡ್ತೇವೆ ಬಿಲ್ಡಿಂಗ್ ಇರೋದಲ್ವಾರಮ್ಮ ಇದನ್ನ ಮಿನಿಮಮ್ ನಾಲೆಜ್ ಬೇಡಮ್ಮ ನಮ್ಗೆ ಹಾಗಾಗಿ ಇದು ತಾಲೂಕ್ ಆಫೀಸ್ ರಿಪೇರಿ ಅಂತಲ್ಲ ಅದು ಬಿಲ್ಡಿಂಗ್ ಇರೋದಿಲ್ಲಮ್ಮ ಇದು ಹೈವೇಗ್ ಬಂದ್ಬಿಡ್ತದಲ್ಲ ಅದು ಪೂರ್ತಿ ಹೋಗ್ಬಿಡ್ತು ನೋಡಿ ಇಲ್ಲವ್ರು ಈಗ ಮುಂದಿನ ತಿಂಗಳು ಸ್ಟಾರ್ಟ್ ಮಾಡ್ತಾರೆ ಕೆಲಸ ಅದು ನ್ಯಾಷನಲ್ ಹೈವೇ ಆಯಿತು ಈಗ ತಾಲೂಕ್ ಆಫೀಸ್ ಅಲ್ಲೇ ಮಾಡ್ತಾ ಇದ್ವಲ್ಲ ಸುಸಜ್ಜಿತ ತಾಲೂಕ್ ಆಫೀಸ್ ಆಗ್ತಾ ಇದೆ ನಾವು ಕೆಲಸ ಮಾಡೋದು ಬಿಡ್ಬೇಕು ಇವ್ರು ತಗೊಂಡೋಗ ಅಲ್ಲಿ ಡಿಪ್ಲೊಮಾ ಕಾಲೇಜ್ ಅಲ್ಲಿಗೆ ಹಾಕಿದ್ರು ಹಾಕ್ಲಿಲ್ಲ ನಾನು ಕೊಟ್ಟಿದ್ದು ಇಲ್ಲಿ ಕೊಟ್ಟಿದ್ದು ಸಮಾಜಗಳಿಗೆಲ್ಲ ಕೆಎಸ್ಆರ್ಟಿಸಿ ಡಿಪೋ ಪಕ್ಕದಲ್ಲಿ ಕೊಟ್ಟಿದ್ದು ಎಲ್ಲ ಸಮಾಜಗಳು ಎ ಕೆ ಸಮಾಜದ್ದು ಭೋಗಿ ಸಮಾಜದ್ದು ಲಂಬಾಣಿ ಸಮಾಜದ್ದು ನನಗೆ ಹೆಸರು ಬರ್ತದೆ ತಗೊಂಡೋಗಿ ಅಲ್ಲಿಗೆ ಹಾಕಿರಲ್ಲ ಕುರುದೋಡ್ಗೆ ಹಾಕಿದ್ರಲ್ಲ ಅಲ್ಲಿ ಸಮಾಜಗಳು ಅದು ಯಾರು ಕೇಳಲ್ವಾ ಕೇಳಿಲ್ಲ ದೂರ ಆಗ್ತದೆ ಅಂತ ಕೇಳಿಲ್ಲ ಯಾರನ್ನು ಅದಕ್ಕೆ ಉತ್ತರ ಕೇಳ್ಬೇಕಿತ್ತು ನೀವು ಅದನ್ನ ಯಾಕೆ ಅಲ್ಲಿ ತಗೊಂಡೋಗಿ ಹಾಕಿದ್ರೆ ಅಂತೇಳಿ ಅವ್ರ ಅವಧಿ ಇತ್ತು ಅವ್ರ ಅವಕಾಶ ಇತ್ತು ಅವ್ರು ಹಾಕಿದ್ರು ಇಲ್ಲಿ ನಾನು ಎಂ ಎಲ್ ಎ ಇದ್ದೀನಿ ನನಗೆ ಅವಕಾಶ ಕೊಟ್ಟಿದ್ರು ಜನ ಅದಕ್ಕೆ ನಾನು ಮಾಡಿದ್ದೀನಿ ಅಷ್ಟೇ ಇಪ್ಪತ್ತೊಂಬತ್ತರಿಂದ ನಾವು ಕೂಡ ಈಗಾಗಲೇ ಪೂಜೆ ಮಾಡ್ಕೊಂಡು ಲೆಕ್ಕೇಳಿಂದ ಆಷಾಢ ಮುಗಿದ್ಮೇಲೆ ಚುನಾವಣೆ ಪ್ರಚಾರಕ್ಕೆ ತುಂಬ್ತೀವಿ ಈ ಸಾರಿ ನಿಮ್ಮನ್ನ ಹೋದ ಸರಿ ಬಂದಿರೋದು ನಿಮ್ಮಿಂದನೇ ಇಪ್ಪತ್ತಾರು ಸಾವಿರ ಮೈನಸ್ ಲೀಡಲ್ಲಿ ಹೋಗಿದೆ ಈ ಸಾರಿ ಬರ್ಕೊಳ್ಳಿ ಗೋವಿಂದಪ್ಪನವರೇ ನಿಮ್ಮನ್ನ ಐವತ್ತು ಸಾವಿರಕ್ಕೂ ಮೇಲೆ ನಿಮ್ಮನ್ನ ಸೋಲಿಸಲಿಲ್ಲ ಅಂದ್ರೆ ನಾನು ರಾಜಕಾರಣದಲ್ಲಿ ಇರೋದಿಲ್ಲ ನಿಮ್ಮನ್ನು ಐವತ್ತು ಸಾವಿರದ ಮೇಲೆ ನಿಮ್ಮನ್ನು ಸೋಲಿಸಲಿಲ್ಲ ಅಂದ್ರೆ ನಾನು ರಾಜಕಾರಣದಲ್ಲಿ ಇರೋದಿಲ್ಲ ಹಾಗಾಗಿ ಹತಾಶ ಮನೋಭಾವದಿಂದ ಹೇಳಿಕೆಗಳನ್ನ ಮಾತಾಡೋದು ಬಿಟ್ಬಿಟ್ಟು ಈಗ ಜನ ಎಲ್ಲ ನೋಡಿದ್ದಾರೆ ಜನ ಎಲ್ಲ ನೆಮ್ಮದಿ ಆಗಿದ್ದಾರೆ ಈಗ ಇಡೀ ತಾಲೂಕು ನೆಮ್ಮದಿ ಆಗಿದೆ ಈಗ ನಿಮ್ಗೆ ತೊಂದರೆ ಆಗಿದೆ ಅಂದ್ರೆ ಜನಗಳು ತೀರ್ಮಾನ ಮಾಡಿದ್ದಾರೆ ಗುಳೇಟಿ ಶೇಖರ್ ಕೆಟ್ಟದ್ದಂತ ಮಾಡಿಲ್ಲ ಅಪ್ಪ ಎಲ್ಲೂ ಜಗಳ ಮಾಡಿಸಿಲ್ಲ ಗಂಡ ಹೆಂಡತಿ ಜಗಳ ಮಾಡಿಸಿಲ್ಲ ಅಣ್ಣ ತಮ್ಮನ ಓಡಾಡಿಸಿಲ್ಲ ಎಲ್ಲೂ ಓಡಿಸಿಲ್ಲ ಆರಾಮಾಗಿ ತಾಲೂಕಿನ ಜನ ನೆಮ್ಮದಿ ಆಗಿದೆ ಅಂತ ಮಾತಾಡ್ತಾರೆ ಏನಾರ ದೌರ್ಜನ್ಯಗಳು ಈಗಲೂ ಮಾಡ್ತಾ ಇದ್ರೆ ಅದು ನಿಮ್ಮಿಂದ ಮಾತ್ರ. ಇದಿಷ್ಟು ಕೂಡ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ನಡೆಯುತ್ತಿರುವ ಆರೋಪ ಪ್ರತ್ಯಾರೋಪಗಳ ಪ್ರತಿಬಿಂಬ. ಹೊಸದುರ್ಗ ತಾಲೂಕಿನಲ್ಲಿ ಒಂದೂವರೆ ದಶಕದ ಹಿಂದೆ ಮೈನಿಂಗ್ ರಾಜಕೀಯ ನಡೆಯುತ್ತಿತ್ತು. ಮುಂದುವರೆದು ಹಲವು ವರ್ಷಗಳ ಹಿಂದೆ ಮರಳು ರಾಜಕೀಯ ಕೇಳಿದು ಇದೀಗ ಮಣ್ಣಿನ ರಾಜಕೀಯ ತಾರಕಕ್ಕೇರಿದೆ. ಅಧಿಕಾರ ಎಂದಿಗೂ ಶಾಶ್ವತವಲ್ಲ ಎಂದು ಪದೇ ಪದೇ ಪುನರುಚ್ಚರಿಸುವ ಹಾಲಿ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಇನ್ನುಳಿದ ತಮ್ಮ ಅಮೂಲ್ಯವಾದ ಅವಧಿಯಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದ ಜನೋಪಯೋಗಿ ಸೇವೆ ನೀಡಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಕ್ಯಾಮರಾ ಪರ್ಸನ್ ಲೋಕೇಶ್ರೊಂದಿಗೆ ಹೊಸದುರ್ಗ ರಾಘು, ಜಿವಿ ಟಿವಿ.